ನಾನು ಈಗ ಕೆಳಗಡೆ ನಮ್ಮ ಓನರ್ ಅಂಟಿ ಈಗ ಮತ್ತೆ ಸೊ ಇನ್ನೊಬ್ರು ಅಂಟಿ ಅದರಲ್ಲ ಅಲ್ಲಿ ಅವರಿಬ್ಬರಿಗೂ ಕೂಡ ಈಗ ನಾನು ಕೇಕನ್ನು ಒಯ್ದು ಕೊಟ್ಟು ಬರ್ತೀನಿ ಫ್ರೆಂಡ್ಸ್. ಆ ಮ್ಯಾಗ ಕರೀಲಿಲ್ಲಲ್ಲ ಅದಕ್ಕಂತೇಳಿ ಈಗ ಅಲ್ಲಿಗೆ ಹೋಗಿ ನಾನು ಕೊಟ್ಟು ಬರ್ತೀನಿ ಫ್ರೆಂಡ್ಸ್. ಸ್ನೇಹಗೂ ಕೂಡ ಸಾಲಿಗೆ ಹೊತ್ತು ಆಗ್ತೈತಿ, ಅದಕ್ಕಂತ ಪಟಕನ ಹೋಗಿ ಕೊಟ್ಟು ಬರ್ತೀನಿ. ನಾ ಸ್ನೇಹಗ ಬುತ್ತಿ ಮಾಡಬೇಕು ಚಪಾತಿ ಅದು. ಬರೀ ಈಗ ನಾನು ಹೋಗಿ ಅವ್ರಿಗೆ ಕೊಟ್ಟು ಬಂದು ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಮ್ಮ ಯಜಮಾನ್ರ ಬರ್ತಡೇ ಇತ್ತು. ಆಲ್ರೆಡಿ ಒಂದು ವಿಡಿಯೋನ ಹಾಕಿ ನಾನು ಫುಲ್ ಲೆಂತಿ ಆಗುತ್ತಂತೇಳಿ ಪ್ಲ್ಯಾನಿಂಗ್ ಇತ್ತು ನಂದು. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಸಂಜೆ ಮನೆ ಮಧ್ಯಾಹ್ನ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ಅಡುಗೆ ಮಾಡಿ ಆಮೇಲೆ ಸಂಜೆ ಮಾಡಿ ಹೊರಗಡೆ ಊಟಕ್ಕೆ ಹೋದ್ರೆ ಆಯ್ತು ಅಂತೇಳಿ. ಬಟ್ ನಮ್ಮ ಯಜಮಾನ್ರು ಆಗೋದೇ ಇಲ್ಲಂತಕ್ಕೆ ಸಂದಿದ್ರು, ಯಾಕಂದ್ರೆ ಅಂಗಡಿ ಭಾಳ ರಶ್ ಇರ್ತೈತಿ ಈಗ ಹಬ್ಬದ ಸೀಸನ, ಅದಕ್ಕಂತೇಳಿ ಆಗಂಗಿಲ್ಲ ಅಂತಾನ. ನಮ್ಮ ಸಂಜೆ ಮಾಡಿ ಕೇಕ್ ಕಟ್ ಮಾಡೋದು ಕ್ಯಾನ್ಸಲ್ ಆಗಿ ಮುಂಜಾನೆ ತರಿಸಿ ಕೇಕ್ ಕಟ್ ಮಾಡಿದ್ವಿ. ಆಲ್ರೆಡಿ ಅದು ವಿಡಿಯೋ ಹಾಕಿನಿ, ಎಲ್ಲರೂ ಕೂಡ ಸಾಕಷ್ಟು ರೀತಿಯಾಗಿ ನೀವು ಕಮೆಂಟ್ಸ್ ಮಾಡಿರ್ತೀರಿ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು, ಒಳ್ಳೊಳ್ಳೆ ವಿಶ್ ಮಾಡಿರ್ತೀರಿ. ಎಲ್ಲರಿಗೂ ಕೂಡ ಮತ್ತೊಂದ್ಸರಿ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನೋಡ್ರಿ 9:30 ಆಗೈತಿ ಟೈಮ್, ಈಗ ಫೋನ್ ಮಾಡಿದ್ರು ನಮ್ಮ ಯಜಮಾನ್ರು. ಸೊ ಆಲ್ರೆಡಿ ಒಂದು ಅರ್ಧ ತಾಸು ಮುಂಚೆಕ ಮಾಡಿದ್ರು ಇಲ್ಲ. ಸೊ ಅಂಗಡಿ ಮಾಲಕರಿಗೆ ಕೇಳೇನಿ, ಲಗುಟ ಹೋಗಂದ್ರು ಪರವಾಗಿಲ್ಲ, ಅದು ಬರ್ತಡೇ ಆಯ್ತಂತ ಕೇಸಂದ್ರು. ನಮಗೂ ಕೂಡ ಖುಷಿ ಆಯಿತು. ಸೊ ಯಾವಾಗೂ ಕೂಡ ನಾನು ಮಾಡಿರೋಂಥ ಪ್ಲ್ಯಾನ ಫ್ಲಾಪ್ ಆಗೋದೇ ಜಾಸ್ತಿ, ಹಂಗಂತೇಳಿ ಅನ್ಕೊಂಡು ಬೇಸರ ಆಗ್ತಿರ್ತೈತಿ. ಬಟ್ ಏನೋ ಹೊಂಟೀವಿ, ರೆಡಿ ಆಗೇಸಿ ಈಗ ಫೋನ್ ಮಾಡಿದ್ರು ರೆಡಿ ಆಗ್ರಿ ಅಂತೇಳಿ ರೆಡಿಯಾಗಿ ನಿಂತೀವಿ. ಮಗಳು ಕೂಡ ಹೊರಗಡೆ ರೆಡಿ ಆಗ್ಯಾರ, ಖುಷಿ ಆಗ್ಯಾರ, ಯಾವಾಗೂ ಹೋಗಂಗಿಲ್ಲ. ಜೀವನದೊಳಗೆ ಏನೈತೆ ನೋಡ್ರಿ, ಸೊ ಕಷ್ಟಗಳು ಇರ್ತಾವ, ಅದೇ ಕಷ್ಟ ಕಷ್ಟ ಅಂತ ಅಂದ್ಕೊಂಡು ಎಷ್ಟು ದುಡಿದ್ರು ಎಷ್ಟು ಕೂಡಿಟ್ರೂ ಕೂಡ ಕೂಡಿಡ್ಬೇಕೇನ ಅನಿಸ್ತೈತಿ. ಎಷ್ಟು ಮಾಡಿದ್ರು ಜೀವನದಾಗ ಕಮ್ಮಿನೇ. ಬಟ್ ನಮ್ಮ ಒಂದೊಂದು ಒಳ್ಳೆ ಒಳ್ಳೆ ಮೂಮೆಂಟ್ಸ್ ಇರ್ತಾವೆ, ದಿನಾಂಕರು ಹೋಗೋದಾಗಂಗಿಲ್ಲ. ಒಂದೇನಾದರೂ ಒಂದು ಕಾರಣ ಒಂದು ನಿಮಿತ್ತಕ್ಕೆ ಹೋಗ್ತಿರ್ತೀವಲ್ಲ, ಅದು ಖುಷಿ ಆಗ್ತೈತಿ. ಸೊ ಹೋಗಿ ಊಟ ಮಾಡಿಕೊಂಡು ಬರ್ತೀವಿ. ಬರ್ರಿ ನೋಡ್ತೀನಂತ, ಅಲ್ಲಿ ಹೋದ್ಮೇಲೆ ವಿಡಿಯೋ ಯಾವ ರೀತಿಯಾಗಿ ತೊಗೊಳೋದಾಗುತ್ತಲ್ಲ ಆ ರೀತಿಯಾಗಿ ತೊಗೊತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚಲೋ ಫ್ರೆಂಡ್ಸ್, ಈಗ ಹೊರಗಡೆ ಹೋಗೋಣಂತ. ನೋಡ್ರಿ ನಾವೀಗ ಹೋಟೆಲ್ಗೆ ಬಂದಿವಿ ಫ್ರೆಂಡ್ಸ್. ಲಾಸ್ಟ್ ಟೈಮ ನಾವ ಸೊ ಪೂನಂ ಭೋಜ್ ಅಂತೇಳಿ ಹೋಗಿದ್ವಿ. ಅಲ್ಲಿ ಅನ್ಲಿಮಿಟೆಡ್ ಊಟ ಇರ್ತಿತ್ತು ಮತ್ತು ಪ್ಲೇ ಸಿಸ್ಟಮ ಊಟ ಇರ್ತಿತ್ತು. ಬಟ್ ಅಲ್ಲೇ ಹೋಗಮಂತಗೆ ಅನ್ಕೊಂಡಿದ್ದೆ ನಾನು ಕೂಡ. ಆಮೇಲೆ ಪ್ಲ್ಯಾನಿಂಗ್ ಚೇಂಜ್ ಆಯಿತು, ಯಜಮಾನ್ರು ಬರೀ ಅಲ್ಲೇ ಅಲ್ಲೇ ಯಾಕೆ ಹೋಗೋದು, ಹೋದಲ್ಲೇ ಹೋಗೋದು, ಒಂದೇ ರೀತಿ ಆದಂಥ ಟೇಸ್ಟ್ ಇರ್ತೈತಿ, ಬೇಡ ಒಂಥರ ವೆರೈಟಿ ಇರಬೇಕು ಅಂಥೇಳಿ ಇಲ್ಲಿ ಹೋಗೋಣ ಬಾ ಅಂತೇಳಿ ಇಲ್ಲೊಂದು ಹೋಟೆಲ್ಗೆ ಕರ್ಕೊಂಬಂದರು. ಸೊ ಇದು ಅಜಂತ್ಯ ಏನು ಅಜಂಕ್ಯ ಇತ್ತು. ಸೊ ಪೂರ್ತಿ ನನಗೆ ಅದು ಹೆಸರು ಪರ್ಫೆಕ್ಟಾಗಿ ಬರಲಾಗೈತಿ. ಸೊ ಯಾರಾದರೂ ಸೊಲ್ಲಾಪುರದವ್ರಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ಅಜಂಕ್ಯ ಏನು ಅಜಂತ್ಯ ಏನು ಅಂತೇಳಿ. ನನಗೆ ವಯಸ್ಸವ್ರು ಕೊಡತ್ನಾಗ ಎಡಿಟಿಂಗ್ ಮಾಡತ್ನಾಗ ಯಜಮಾನ್ರು ಕೂಡ ಇರಲಿಲ್ಲ, ಹಂಗಾಗಿ ನನಗೆ ಅಷ್ಟೊಂದು ತಲೆಯಾಗಿರಲಿಲ್ಲ ಫ್ರೆಂಡ್ಸ. ನಾನು ಮುಂದೆ ಹೋಗಿದ್ವಿ. ಸೊ ಯಜಮಾನ್ರಲ್ಲಿ ಹೋಗಿ ಕುಂಡೂರು ಯಾವುದು ನಿಮ್ಗೆ ಬೇಕಾ ಅಲ್ಲೇ ಟೇಬಲ್ ಮ್ಯಾಗ ಅಂತಂದರು. ಸೊ ಫೋನ್ ಬಂದಿತ್ತು, ಹಂಗಾಗಿ ಅವರಲ್ಲಿ ಮೇಲ್ಗಡೆ ನಿಂತಿದ್ರು. ಸೊ ಮೆನು ತೊಗೊಂಡು ನಾನು ಏನು ಆರ್ಡ್ರ್ ಮಾಡಬೇಕಂತೇಳಿ ಹಿಡ್ಕೊಂಡು ಕೂತೀನಿ, ಏನೂ ಗೊತ್ತಾಗಲಾಗಿತ್ತು. ಯಾಕಂದರೆ ಯಾವಾಗಾದರೂ ಹೋಗಿರ್ತೀವಿ, ಯಜಮಾನ್ರು ಇರ್ತಾರೆ, ಅವರೇ ಆರ್ಡ್ರ್ ಮಾಡಿರ್ತಾರೆ, ನಾನಾಗಿ ನಾನು ಆರ್ಡ್ರ್ ಮಾಡಲ್ಲ. ನಾನು ಎಲ್ಲದಕ್ಕೂ ಕೂಡ ರೇಟ್ ನೋಡಕ್ಕತ್ತಿದ್ನೆ, ಯಾವಾಗಷ್ಟು ಕಮ್ಮಿ ಐತಿ ಅಂದ್ರೆ ಎಲ್ರು ಭಾಳ ಸರಿ ಹೋದ್ರೆ ಗೊತ್ತಾಗ್ತೈತಿ. ರೇಟ್ ಹೆಚ್ಚಿರಲಿ ಕಮ್ಮಿ ಇರಲಿ ಅದು ಮ್ಯಾಟ್ರ್ ಆಗಲ್ಲ, ಒಂದೊಂದು ಸರಿ ಈಗ ಟೇಸ್ಟ್ ಯಾವುದು ಯಾವ ರೀತಿ ಆದಂಥ ಟೇಸ್ಟ್ ಇರ್ತೈತಿ ಅಂತೇಳಿ. ಯಜಮಾನ್ರು ಭಾಳ ಸರಿ ಹೋಗ್ತಾರೆ ಫ್ರೆಂಡ್ ಜೊತೆಗೆ, ಇಲ್ಲ ಎಲ್ಲ ನಮ್ಮ ಇದಿಂದರ ಜೊತೆಗೆ, ಇಲ್ಲ ಅವ್ರಿಗೆ ಕೆಲಸ ಮಾಡ್ತಾರೆ ನೋಡ್ರಿ ಆ ಒಂದು ಅಂಗಡಿಯರು ಎಲ್ಲರೂ ಗ್ರೂಪ್ನೇ ಹೋಗ್ತಾರೆ, ಇಲ್ಲ ಹಿಂಗೆ ಫ್ರೆಂಡ್ಸ್ ಬರ್ತಡೆ ಗಿರ್ತಡೆ ಇದ್ದ ಭಾಳ ಹೋಗಿರ್ತಾರೆ. ಯಜಮಾನ್ರಂತೂ ಭಾಳಷ್ಟು ಹೋಗ್ತಾರೆ, ಹಾಗಾಗಿ ಅವರಿಗೆಲ್ಲ ಯಾವುದು ಹೋಟೆಲ್ದಾಗ ಯಾವ ರೀತಿ ಆದಂಥ ಡಿಶ್ಗಳು ಫೇಮಸ್ ಇರ್ತಾವೆ, ಎಲ್ಲಿ ಯಾವುದು ಮಸ್ತ್ ಟೇಸ್ಟ್ ಇರ್ತದೆ ಅಂತೇಳಿ ಅಂದ್ರೆ ಕೂಡ ನನಗೆ ಹೇಳತ್ತಿದ್ರು, ನೀನು ನೋಡು ನಿನಗೂ ಗೊತ್ತಾಗಬೇಕಂತೇಳಿ ಹೇಳತ್ತಿದ್ರು. ಎಲ್ಲ ಚೆಕ್ ಮಾಡತ್ತಿದೆ ನಾನು. ಸೊ ಸ್ನ್ಯಾಕ್ಸ್ ಐಟಮ್ ಅದು ಎಲ್ಲನೂ ಕೂಡ ನೋಡಿ ರೇಟ ಕೇಳತ್ತಿದ್ದೆ ನಮ್ಮ ಯಜಮಾನ್ರಿಗಪ್ಪ ಇದಕ್ಕೆಲ್ಲ ಎಷ್ಟೆಷ್ಟು ರೇಟ್ ಇರ್ತಾವ ಎಷ್ಟೆಷ್ಟೆಲ್ಲ ಅಂತ ಹೇಳಿ. ನೀನು ಸುಮ್ಮನೆ ಯಾವ್ದು ಬೇಕಾದಷ್ಟೇ ಆರ್ಡ್ರ್ ಮಾಡು ನೋಡೋಣ ಅಂತಿದ್ರು. ನಾನು ಕೇಳತ್ತಿದ್ದೆ ನಮ್ಮ ಯಜಮಾನ್ರಿಗೆ, ಬರೀ ಆರ್ಡ್ರ್ ಮಾಡಿದ್ರೆ ಸರಿ ಇರ್ಲಿಕ್ಕಂದ್ರೆ ಏನು ಮಾಡ್ತೀರಿ, ಎಷ್ಟೆಷ್ಟು ರೊಕ್ಕ ಕೊಟ್ಟು ಅಂತಗೆ ಹೇಳತ್ತಿದ್ನೆ. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ. ಸೊ ಒಂದೊಂದು ಹೋಟೆಲ್ದಾಗ ಒಂದೊಂದು ರೀತಿಯಾದಂಥ ರೆಸಿಪಿಗಳು ಸೂಪರ್ ಆಗಿರ್ತಾವೆ. ಇದು ಬರೀ ತಂದೂರಿ ರೊಟ್ಟಿ ಅಂತೇನಂತಾರೆ ನೋಡ್ರಿ, ಅದಕ್ಕಷ್ಟೇ ಇಲ್ಲಿ 20 ರೂಪಾಯಿಂದ ಹಿಡ್ಕೊಂಡು 200 ವರೆಗೂ ಕೂಡ ಇಲ್ಲಿ ರೇಟ್ ಇದ್ದವು. ಸಾಸ್ ಬಾಟ್ಲಿ ಮುಂದೆ
ಅಂದನೆ ಇತ್ತು. ಅದನ್ನ ನೋಡ್ಕೋತ ಕುಂತ ಫೈನಲಿ ಆಗಿ ನಾವು ಸ್ನ್ಯಾಕ್ಸ್ಗೆ ಮಂಚೂರಿ ಹೇಳಿದ್ವಿ, ವೆಜ್ ಮಂಚೂರಿ. ಸೊ ಬಂದ ತಕ್ಷಣ ಥಂಡಿ ಥಂಡಿ ಇತ್ತು ಅಲ್ಲಿ, ಒಂಥರ ಓಪನ್ ಥರ ಇತ್ತು ಮೇಲುಗಡೆ. ಹಂಗಾಗಿ ಸೊ ಅದನ್ನ ನಾವು ಕೂಡ ತಿಂದಾದ್ಮ್ಯಾಗ ಈಗ ನೋಡಿ ಫ್ರೆಂಡ್ಸ, ತಂದೂರಿ ತೊಗೊಂಡಿದ್ವಿ, ಬಟರ್ ತಂದೂರಿ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ತೊಗೊಂಡಿದ್ವಿ. ಒಂದು ಸ್ವಲ್ಪ ಸ್ಪೈಸಿಯಾಗಿ ಹೇಳಿದ್ವಿ ನಾವು ಒಂದು ಸ್ವಲ್ಪ ಖಾರ ತಿಂತೀವಲ್ಲ ಹಂಗಂತೇಳಿ. ಚಲೋ ಇತ್ತು ಅಂದರೆ ಹೇಳಬೇಕಾಗ್ತೈತಿ, ಇಲ್ಲಾಂದ್ರೆ ಸಪ್ಪಗಿರ್ತೈತಿ, ಸಪ್ಪಗಿದ್ರೆ ಹೋಗೋದೇ ಇಲ್ಲ. ಹಂಗೆ ದಾಲ್ ತಡ್ಕ ತೊಗೊಂಡಿದ್ವಿ. ಸೊ ನಮ್ಮ ಹುಡುಗರು ಕೂಡ ಈಗ ಊಟ ಮಾಡತ್ತರ, ನಾವು ಕೂಡ ಊಟ ಮಾಡತ್ತೀವಿ ನೋಡಿರಿ. ಯಜಮಾನರು ಕೂಡ ಖುಷಿ ಆಯ್ತವ ಅಂತಗೆ ಸಣ್ಣ ಆಗ್ತಿದ್ರು. ಯಾಕಂತಂದ್ರೆ ಭಾಳ ಅಂದ್ರೆ ಭಾಳ ಕಮ್ಮಿ ನಾವು ಹೊರಗಡೆ ಬರೋದು, ಯಾವಾಗಾದರೂ ಒಮ್ಮೆ ಬಂದಿರ್ತೀವಿ ನೋಡಿರಿ. ಜೂನ್ದಾಗ ಏನು ಇರ್ತೈತಿ ಕಷ್ಟ ಅನ್ನೋದು, ನಾವು ಗಳಿಸ್ಬೇಕನ್ನೋದು ಅದು ಇರಬೇಕು. ಆದರೆ ಪ್ರತಿದಿನವೂ ಕೂಡ ಅದ್ರ ಮೇಲೇ ಒಂದು ಇದು ಇಟ್ಕೊಂಡು ಎಲ್ಲ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಬದಿಗೆ ಒತ್ತಿ ಮಾಡೋದು ಅಷ್ಟೊಂದು ಸರಿಯಲ್ಲ, ಬಟ್ ಮಾಡಬೇಕು. ನಾವು ಕೂಡ ಅದೇ ಒಂದು ಇದ್ರೊಳಗೇ ಅದೀವಿ. ಒಂದೊಂದು ಸರಿ ಖುಷಿಯನ್ನು ನಾವು ಸಾಕಷ್ಟು, ನನಗೆ ಅದು ಹೇಳೋಕೆ ಯಾವಾಗ ಟೈಮ್ ಬರ್ತೈತೆ ಗೊತ್ತಿಲ್ಲ ಯೂಟ್ಯೂಬ್ದೊಳಗೆ, ಬಟ್ ಸಾಕಷ್ಟು ನಮ್ಮ ಸಂತೋಷವನ್ನು ನಾವಾಗಿ ನಾವು ಕೈಯಾರೆ ಇನ್ನೊಬ್ಬರಿಗೋಸ್ಕರ ನಾವು ವಿಚಾರ ಮಾಡ್ದೇ ನಾವು ಹಾಳು ಮಾಡ್ಕೊಂಬಿಟ್ಟೀವಿ. ಹಾಗಾಗಿ ಒಂದು ಸ್ವಲ್ಪನಾದರೂ ಈಗ ನಾವು ಒಂದೊಂದು 10 ರೂಪಾಯಿ ಖರ್ಚು ಮಾಡಿದರೂ ಕೂಡ ಅದು ಯಾರು ಕೊಟ್ಟಿಲ್ಲ, ನಾವಾಗಿ ನಾವು ಖರ್ಚು ಮಾಡ್ಕೋತೀವಿ, ನಾವು ದುಡಿತೀವಿ, ನಮ್ಮ ಯಜಮಾನರು ದುಡಿತಾರೆ. ನಾನು ಇವಾಗ ಒಂದು ವರ್ಷದಿಂದ ನಾನು ಯೂಟ್ಯೂಬ್ದಾಗ ಒಂದು ಸ್ವಲ್ಪ ಅರ್ನಿಂಗ್ಸ್ ಅನ್ನೋದು ನೋಡಕತ್ತೀನಿ. ಆದರೆ ನಮ್ಮ ಯಜಮಾನರು 14 ವರ್ಷದಿಂದನೇ ದುಡಿಯೋಕೆ ಸ್ಟಾರ್ಟ್ ಮಾಡಿದವರು, ಇನ್ನೋರ್ಗು ಕೂಡ ಅವರು ದುಡಿಯೋಕ್ಕೇ ಅಂತಾರ. ಯಾಕಂದರೆ ಈಗಂತೂ ದುಡಿಲೇಬೇಕು, ಈಗ ದುಡಿಯೋ ವಯಸ್ಸೈತಿ. ಬಟ್ ಸಾಲಿ ಕಲಿಯೋ ವಯಸ್ಸಿನಾಗ ಜವಾಬ್ದಾರಿ ಅನ್ನೋದು ಏನಂತೇಳಿ ಗೊತ್ತಿರದಂತೆ ವಯಸ್ಸಿನೊಳಗೆ ನಮ್ಮ ಯಜಮಾನರು ದುಡಿಯೋದಕ್ಕೆ ಮನೆ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ. ಸೊ ಹಾಗಾಗಿ 10 ರೂಪಾಯಿನೂ ಕೂಡ ಯಾವುದೇ ರೀತಿ ಆದಂಥ ನಾವು ಯಾರಿಂದನೂ ಕೂಡ ಫ್ಯಾಮಿಲಿದೊಳಗೆ ಎಕ್ಸ್ಪೆಕ್ಟ್ ಇಲ್ಲ, ನಮಗೆ ಯಾವುದೇ ರೀತಿಯಾದಂಥ ಆಧಾರ ಇಲ್ಲ. ಪ್ರತಿ ಸಾರಿ ಕೂಡ ನಾವು ಏನು ಮಾಡಿದರೂ ಕೂಡ ನನಗೆ ಆಗಿರ್ಬೋದು, ನನ್ನ ಮಕ್ಕಳಿಗೇನೆ ಆಗಿರ್ಬೋದು, ನಮ್ಮ ಯಜಮಾನರು ಯಾರ ಕಡೆಯಿಂದನೂ 10 ರೂಪಾಯಿದ್ದು ಬಿಡೇ ಇಲ್ಲ ಅಂತ ಹೇಳ್ತೀನಿ ನೋಡಿರಿ. ಅಂದರೆ ಯಾರ್ದು ಕೂಡ ನಮ್ಗೆ ಹೆಲ್ಪ್ ಇಲ್ಲ, ಯಜಮಾನರು ಮಾಡಬೇಕು ನಾವು ಊಟ ಮಾಡಬೇಕು ಆ ರೀತಿಯಾಗಿ. ಸೊ ಈ ರೀತಿ ನಮ್ಮ ಫ್ಯಾಮಿಲಿದೊಳಗೆ ನನ್ನ ಫ್ಯಾಮಿಲಿ ಈ ಸದ್ಯಕ್ಕೆ ನಡ್ಕೊಂಡು ಇದೇ ರೀತಿಯಾಗಿ ಹೊಂಟೈತಿ ಫ್ರೆಂಡ್ಸ. ನಮ್ಗೆ ದೇವರು ನಮ್ಮ ಅಂದ್ಕೊಂಡಿರುವಂಥ ಒಂದು ಆಸೆ, ಒಂದೇ ಜಾಸ್ತಿ ಜೀವನದೊಳಗೆ ಆಸೆ ಅಂತಂದ್ರೆ ನಾವು ಮನೆ ಮಾಡ್ಕೋಬೇಕಂತೇಳಿ, ಅದು ಒಂದು ನಮ್ಗೆ ಭಾಳಷ್ಟು ಒಂದು ಖುಷಿ ಕೊಡುವಂಥ ವಿಚಾರ. ಮನೆ ನಾವು ಮಾಡ್ಕೋಬೇಕು ಅನ್ನೋದು, ಮನೆ ಅಂದ ತಕ್ಷಣ ಒಂದೊಂದು ಸರಿ ಖುಷಿ ಆಗಿಬಿಡ್ತೈತಿ. ನಾವು ಊಟ ಅದೆಲ್ಲ ಮಾಡಿದಾದ್ಮ್ಯಾಗ ಇಲ್ಲಿ ನೋಡಿರಿ ಮಜ್ಜಿಗೆ. ಸೊ ಅದಕ್ಕೇನ ಹೇಳಿದ್ರಪ್ಪ ಅವ್ರ ಮರಾಠಿಯಾಗ ತಲೆಗೆ ಬರಲಾಗೈತೆ ನನಗೆ, ಮಸಾಲ ಮಜ್ಜಿಗೆ ಅಂತಲೇ ಹೇಳ್ಬೋದು. ನಾನು ಊಟ ಮಾಡತ್ತಿದ್ದೆ, ಅವ್ರು 3 ಜನ ಊಟ ಮಾಡಿ ಆಲ್ರೆಡಿ ಮಜ್ಜಿಗೆ ಕುಡಿಯತ್ತಿದ್ರು, ನಾನು ಮಾತಾಡ್ಕೋತ ಊಟ ಮಾಡಕತ್ತಿದ್ದೆ ಫ್ರೆಂಡ್ಸ. ಎಷ್ಟು ಖುಷಿ ಆಗ್ತೈತೆ ನೋಡಿರಿ ಸಣ್ಣ ಸಣ್ಣ ವಿಷಯದೊಳಗೆ. ಈಗಂತೂ ನಾವು ಸ್ವಲ್ಪ ಖುಷಿಯಾಗಿರ್ಬೇಕಂತೇಳಿ ಡಿಸೈಡ್ ಮಾಡಿಕೊಂಡು ಹೋಗಿರುವಂಥದ್ದು. ಬಟ್ ಇದು ಪಾರ್ಟಿ, ಬರ್ತ್ಡೇ ಪಾರ್ಟಿ ಏನೈತೆ ನೋಡಿರಿ, ನಮ್ಮ ಯಜಮಾನರಿಗೆ ನನ್ನ ಕಡೆಯಿಂದ ಕೊಟ್ಟಿರುವಂಥದ್ದು. ಬಟ್ಟೆ ನೋಡಿದ್ರಿ ಬೆಳಗ್ಗೆ ಒಂದು ವಿಡಿಯೋದೊಳಗೆ. ಸೊ ಫುಲ್ ಇವತ್ತಿನ ದಿನ ಯಜಮಾನರನ್ನು ಖುಷಿ ಖುಷಿಯಾಗಿ ಇಡೋದಕ್ಕೆ ನಾನು ಕೂಡ ಪ್ರಯತ್ನಪಟ್ಟೆ. ನೋಡ್ತಿರ್ಬೋದು ನೀವು, ಅವ್ರಿಗಿನ್ನು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗೈತಿ. ಬಟ್ ಏನಂದ್ರೆ ಹೇಳ್ಕೊಳಂಗಿಲ್ಲ ಯಾವುದಕ್ಕೂ ಕೂಡ, ಯಾಕಂದ್ರೆ ಅದೊಂದು ಗಂಡು ಮಕ್ಕಳಿಗೆ ಇರ್ತೈತೆ ನೋಡಿರಿ. ಹೆಣ್ಮಕ್ಳಿಗೆ ನಾವು ಅಂದ್ರೆ ಹೆಂಡತಿಯರಿಗೆ ಏನಾದರೂ ಜಾಸ್ತಿ ಲಾಡ್ ಮಾಡೋಕತ್ತಿರ ತಲೆ ಮ್ಯಾಗ ಕುಂದಿರ್ತಾರಂತೇಳಿ ಒಂದಷ್ಟು ವಿಚಾರಗಳಿಂದ ಒಟ್ಟ ಏನೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ತೋರಿಸ್ಕೊಳಂಗಿಲ್ಲ, ಮನಸ್ಸಲ್ಲೇ ಇರ್ತೈತಿ. ಬಟ್ ಎಲ್ಲ ಹಿಂದ್ಗಡೆ ಎಲ್ಲ ಹೇಳಿರ್ತಾರೆ, ನಮ್ಮ ಅಜ್ಜನವ್ರು ಯಾವಾಗಲೂ ಹೇಳ್ತಿರ್ತಾರೆ, ವೈನಿ ಅಣ್ಣ ಭಾಳಷ್ಟು ನಿಮ್ಗೆ ಇದು ಮಾಡ್ತಾರೆ, ಅವ್ರಿಗೊಂದು ನಿಮ್ಮ ಮೇಲೆ ಜಾಸ್ತಿ ಅಭಿಮಾನ ಐತಿ, ಪ್ರೌಡ್ ಫೀಲ್ ಐತೆ ಅಂತೇಳಿ ಹೇಳ್ಕೊತಾರ, ಭಾಳ ಖುಷಿ ಪಡ್ತಾರೆ ಅಂತೇಳಿ. ಬಟ್ ನಮ್ಮ ಎದುರಿಗೆ ಹೇಳ್ಕೊಂಡ್ರೆ ನಮ್ಗೆ ಇನ್ನಷ್ಟು ಖುಷಿ ಆಗ್ತೈತಲ್ಲ. ಸೊ ಏನೋ ಗೊತ್ತಿಲ್ಲ, ನಮ್ಮ ಎದುರಿಗೆ ಹೇಳ್ಕೊಳ್ಲಿಕ್ಕಂದ್ರೂ ಪರವಾಗಿಲ್ಲ, ಅವ್ರಿಗೆ ಹತ್ತಿರವಾಗಿರೋರ ಜೊತೆಗೆ ಹೇಳ್ತಾರೆ.
ಸೊ ಅವರಿಂದ ನನಗೆ ಗೊತ್ತಾಗ್ತೈತಲ್ಲ ನಮ್ಮ ಇದಂದ್ರೆ ಎಲ್ಲರೂ ಕೂಡ ನಾವು ಫ್ರೀಯಾಗಿ ಫ್ರೆಂಡ್ಲಿಯಾಗೇ ಇರ್ತೀವಿ, ನೀವೆಲ್ಲರೂ ಕೂಡ ನೋಡಿರಿ. ಬಟ್ ಏನೇ ಇರಲ್ಲಕ್ಕ ಫ್ರೆಂಡ್ಸ, ಯಜಮಾನರಿಗೆ ಇವತ್ತು ಖುಷಿಯಾಗಿರೋದಕ್ಕೆ ನಾನು ಜಾಸ್ತಿ ಪ್ರಯತ್ನ ಪಟ್ಟೆ. ಸೊ ಅದೇ ರೀತಿ ಅವರು ಸಾಕಷ್ಟು ಖುಷಿಯಾಗಿದ್ದರು. ಅದಾದ್ಮ್ಯಾಗ ನೋಡಿಕೊ ಫ್ರೆಂಡ್ಸ್, ಈಗ ನಾವು ಮನೆಗೆ ಬರಕ್ಕೆ ಬಂದ್ವಿ ಊಟ ಅದೆಲ್ಲ ಮುಗಿಸ್ಕೊಂಡು. ಸೊ ಬಸ್ಸಲ್ಲ ಹ್ಞೂ, ಬರೀ ಪಪ್ಪ ಬರ್ಬೇಕೇನ? ಯಾ ಪಪ್ಪ ಆತು ನಡಿ. ನಗೋ ಆತ ಪೀನಾರೇ ಮೀ ಪೀನಾರೇ. ಹ್ಞೂ, ಲಾಕ್ ಕರೆಂಟ್ ಹೋತು. ತೆಗಿರು ಚಾವಿ. ಮಳೆ ಬಂದದ ನೋಡ್ರಿ ಫ್ರೆಂಡ್ಸ. ಮತ್ತೆ ನೀರು ನಿಂತವ ಎಲ್ಲಿ? ಹೊರಗಡೆ ಏನೇ ಇಟ್ಟಿಲಕ್ಕ ನೋಡ್ರಿ. ನಾವು ನೋಡ್ರಿ ಅಲ್ಲಿ ಮಟ್ಕ ತಗೊಂಡಿದ್ವಿ ಮಜ್ಜಿಗೆ, ಅವಷ್ಟು ಕುಡಿಲಿಲ್ಲ ಅಂತೇಳಿ ಎಷ್ಟಕ್ಕೊಂದು ಉಳಿತ ಸುಮ್ಮನೆ ರೊಕ್ಕ ಕೊಟ್ಟು ಹಂಗೆ ವೇಸ್ಟ್ ಅಲ್ಲೇ ಇಟ್ಟು ಬರ್ಬೇಕಂತೆ. ತಗೊಂಡು ಬಂದ್ವಿ ಫ್ರಿಲ್ಲು, ಫ್ರಿಜ್ನಾಗ ಇಡತ್ತಾನ. ಏ ಬಂದ್ ಮಾಡು, ಡೋರ್ ಬಂದ್ ಮಾಡು, ಡೋರ್ ಬಂದ್ ಕರ, ಫ್ರಿಜ್ ಖರಾಬ್ ಆಯ್ತು, ಡೋರ್ ಬಂದ್ ಕರ. ಇಷ್ಟೇ ಐತಿ ರಾತ್ರಿ ತಿನ್ಬೇಡ, ಹೋಲ್ ಬಿಡು. ನೋಡಿದ್ರಲ್ಲ ಫ್ರೆಂಡ್ಸ, ಈ ರೀತಿ ಇತ್ತು ನಮ್ಮ ಯಜಮಾನ್ರ ಬರ್ತ್ಡೇ ಲಾಗ್. ಸಿಂಪಲ್ ಆಗಿತ್ತು. ಸೊ ಹೆಂಗ ಅನಿಸಿತ್ತು ನಿಮ್ಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಮತ್ತೆ ಈಗ ನೈಟ್ ಆಗೈತೆ ನೋಡ್ರಿ, 11:30 ಆಗಕ್ಕೆ ಬಂದೈತಿ ಟೈಮ್. ಮನೆಗೆ ಬರೋಷ್ಟೊತ್ತಿಗೆ ಹೋಗೋದೇ ಲೇಟ್ ಆಯ್ತು, ಹಂಗಂತೇಳಿ ಬರೋದನ್ನು ಕೂಡ ಲೇಟ್ ಆಯಿತು ಎಲ್ಲ ಊಟದೆಲ್ಲ ಮಾಡಿಕೊಂಡು. ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ದೊಳಗೆ ಹೇಳ್ರಿ ಫ್ರೆಂಡ್ಸ್. ಹಂಗೆ ವಿಡಿಯೋಗೊಂದು ಲೈಕ್ ಕೊಡ್ರಿ. ಸೊ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.